ಚಿನ್ನದಂತಹ ಚಂದಾದಾರರಿಗೆ ಚಂದದ ರಾಣಿಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು ಮನುಷ್ಯನ ಬದುಕು ಎಷ್ಟು ವಿಚಿತ್ರ ಅಂದರೆ ಸಣ್ಣ ವಯಸ್ಸಿನವರಿದ್ದಾಗ ಸಣ್ಣ ವಯಸ್ಸಿನ ಮಕ್ಕಳಿದ್ದಾಗ ಕಾಡನೇ ಇಲ್ಲದೆ ಸುಮ್ಮನೆ ನಗ್ತಾ ಇರ್ತೀವಿ ಅದೇ ಮಗು ದೊಡ್ಡದಾದ ಮೇಲೆ ನಗೋದಕ್ಕೆ ಕಾರಣ ಇದ್ದರೂ ಸಹ ಕೆಲವೊಮ್ಮೆ ಕಾರಣಗಳನ್ನ ಮರೆಮಾಚಲಿಕ್ಕಾಗಿ ಸುಮ್ಮನೆ ನಕ್ಕು ಸುಮ್ಮನೆ ಆಗ್ಬಿಡ್ತ ಕಾರಣ ಇಲ್ಲದೆ ನಗೋದು ಚಿಕ್ಕ ವಯಸ್ಸಲ್ಲಿ ದೊಡ್ಡ ವಯಸ್ಸಲ್ಲಿ ಕೆಲವೊಂದು ಕಾರಣಗಳನ್ನ ಮುಚ್ಚಿಕೊಳ್ಳಲಿಕ್ಕಾಗಿ ಅದನ್ನ ನೆನೆಸ್ಕೊಂಡು ನಕ್ಕು ಸುಮ್ಮನೆ ಆಗ್ಬಿಡ್ತು ಪೂರ್ತಿ ವ್ಯಕ್ತಪಡಿಸೋದು ನಗು ಅನ್ನೋದು ಅವಾಗ ಏನು ಅರ್ಥೈಸ್ ಅರ್ಥ ಇರುತ್ತೆ ಆ ಬಾಲ್ಯದಲ್ಲಿ ಪ್ರೌಢಾವಸ್ಥೆಯಲ್ಲಿ ಅರ್ಥ ಹೆಂಗೆ ಅರ್ಥೈಸುತ್ತೆ ಬರೀ ನಗು ಅನ್ನೋದು ಅಲ್ವಾ ಬದುಕು ಹೀಗೆ ಹಲವು ವಿಚಿತ್ರಗಳ ಸಂಗತಿ ಆಶ್ ಆದರೆ ಅಷ್ಟೇ ಸಚಿತ್ರವಾದಂತಹ ಜೀವ ಓಕೆ ಇಷ್ಟು ಹೇಳಿ ವಿಲ್ ಫಾಸ್ಟ್ ಮೂಟು ದ ಸ್ಟೋರಿ ಸಕ್ಕರೆ ಜಿಲ್ಲೆಯ ರಕ್ಕಸರ ಕತೆ ಭಾಗ ಇಪ್ಪತ್ತ ನಾಲ್ಕು ಓಕೆ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಮಾರ್ಚ್ ಒಂದನೇ ತಾರೀಕು ಎರಡು ಸಾವಿರದ ಐದು ಐದನೇ ಇಸ್ವಿಯಲ್ಲಿ ಕಾಳಿಕಾಂಬ ದೇವಸ್ಥಾನದ ಹತ್ರ ಚೀರ್ನಹಳ್ಳಿ ಶಂಕರನ ಕೊಲೆಯಾಗುತ್ತೆ ಭೀಕರ ಕೊಲೆಯಾಗುತ್ತೆ ಇಡೀ ಜಿಲ್ಲೆ ಒಂದು ರೀತಿ ಬೆಚ್ಚಿ ಬೆಕ್ಕಸ ಬೆರಗಾಗಿ ನೋಡುತ್ತೆ ಶಂ ಫೀಲ್ಡಲ್ಲಿ ಶಂಕರನ ಎತ್ತಬಿಟ್ರ ಶಂಕರ ಹೋಗ್ಬಿಟ್ನಾ ಶಂಕರನ್ನ ಹೊಡೆದಾಕ್ಬಿಟ್ರ ಈ ರೀತಿಯಾದ ಸುದ್ದಿ ಬಾಯಿಂದ ಬಾಯಿಗೆ ಕಿವಿಂದ ಕಿವಿಗೆ ಇಡೀ ಜಿಲ್ಲೆಯಾದ್ಯಂತ ಹಬ್ಬಿರುತ್ತೆ ಯಾಕಂದರೆ ಶಂಕರ ಅಷ್ಟು ಫೇಮಸ್ ಆಗಿದ್ದ ಹುಡುಗಾಟನ ಶಂಕರ ಫೀಲ್ಡಲ್ಲಿ ಇದ್ದಿದ್ದು ದೇ ಜಡೇಜಾ ರವಿ ಅವರ ಮಾವ ಯಾರು ಸುಂದರ ಸುಂದರನ ಗರಡಿಯಿಂದ ಸುಂದರನ ಜೊತೆಗಿದ್ದು ಬೆಳೆದಂತಹ ವ್ಯಕ್ತಿ ಯಾರು ಚಿರಳಿ ಶಂಕರ ಅವತ್ತಿನ ಕಾಲಕ್ಕೆ ಆ ನೈಂಟೀಸ್ ನೈಂಟೀಸ್ ನೈಂಟಿ ಒನ್ನಲ್ಲಿ ಆ ವ್ಯಕ್ತಿಯ ಆರ್ಭಟಗಳನ್ನ ನೋಡಿಕೊಂಡು ಜೊತೆಗೆ ಜೊತೆಗೆ ಒಂಥರ ಸಾತ್ ಟೈಪ್ ಒಂಥರ ಸೀನಿಯರ್ ಸುಂದರ ಆದರೆ ಅವತ್ತಿನ ಕಾಲಕ್ಕೆ ಆ ಪ ಸುಂದರನ ಪಡೆಯಲ್ಲಿ ಮೋಸ್ಟ್ ಪವರ್ಫುಲ್ ಬಾಯ್ ಆಗಿದ್ದುದು ಶಂಕರ ಯಾರ ಟೀಮಲ್ಲಿ ದೀಸ್ ದ ಫಸ್ಟ್ ಪ್ರಪ್ರಥಮ ರೌಡಿ ಅಂದಿಗೆ ತೊಂಬತ್ತರ ದಶಕದಲ್ಲೇ ಮೊಚ್ಚು ಹಿಡಿದು ಅಬ್ ಜಿಲ್ಲೆಯಲ್ಲಿ ಅಬ್ಬರಿಸಿದಂಥ ವ್ಯಕ್ತಿ ಯಾರು ಸುಂದ್ರ ಸೊ ಸುಂದ್ರನ ಸುಂದ್ರನ ಕಾಲಘಟ್ಟದಿಂದನೇ ಫೀಲ್ಡ್ ನೋಡ್ಕೊಂಡು ಬೆಳೆದಿದ್ದು ಯಾರು ಚಿನ್ನಳ್ಳಿ ಶಂಕರ ಇನ್ನೆಷ್ಟು ಹೆಸರು ಇರಬೇಕು ಆ ಟೈಮ್ ಆ ಟೈಮಲ್ಲಿ ಬರೀ ಬೆಂಗಳೂರು ಆ ಜಿಲ್ಲೆ ಮಾತ್ರ ಅಲ್ಲ ಬೆಂಗಳೂರಲ್ಲೂ ಸಹ ಕಂಪನ ಮೂಡ್ತಾಯಿತ್ತು ಚೀನಲ್ಲಿ ಶಂಕರನ ಸುದ್ದಿಗಳು ವಿಚಾರಗಳು ಯಾಕಂದರೆ ಬೆಂಗಳೂರು ಅಡ್ವಾಲ್ಟೇಜ್ ಕೂಡ ಇತ್ತು ಯಾರಿಗೆ ಚೀನಲ್ಲಿ ಶಂಕರನಿಗೆ ಒಂದು ವಿಚಾರ ಇವ್ರೆ ಇದು ಎರಡು ಸಾವಿರದ ಐದು ಇಸ್ವಿ ಎರಡು ಐದನೇ ಇಸ್ವಿಯಲ್ಲಿ ಶಂಕರನ ಆದಾಗ ಆಗಿದ್ದು ಅನ್ನೋ ಕಾರಣಕ್ಕೆ ಒಂದು ಇನ್ಸಿಡೆಂಟ್ನ ನೆನೆಸ್ಕೋಬೇಕು ಕಾರಣ ಇದು ಕೂಡ ಇದೆ ಹಿಂದೆ ಹೇಳಿದ್ದೆ ನಿಮಗೆ ತಿಮ್ಮೇನಹಳ್ಳೀ ತಿಮ್ಮೇನಹಳ್ಳಿ ಗ್ಯಾಂಗ್ ವಾರ್ ಅರುಣ್ ಮಾಡಾಗ ಅಪ್ಸ್ಕ್ಯಾಂಡಿಂಗ್ ಇದು ಕೊಲೆ ಮಾಡಿದವರು ಯಾರು ಕೋತಿರಾಮ ಅಂಡ್ ಟೀಮ್ ಟೋಟಲಿ ಶ್ರೀಕ ಕೋತಿರಾಮ ಶ್ರೀಕಂಠ ಇವರೆಲ್ಲ ಮಂಡ್ಯದಲ್ಲಿ ಅಪ್ಸ್ಕ್ಯಾಂಡಿಂಗ್ ಇರ್ತಾರೆ ಶಂಕರನ ಇದರಿಂದ ಶಂಕರನ ಅಡುಗು ದಾಣಗಳಲ್ಲಿ ಅದು ಟೆಚ್ ತಿಮ್ಮೇನಹಳ್ಳಿದು ಅದೊಂದು ಆಯ್ತಾ ಓಕೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ಇದೇ ಎರಡು ಸಾವಿರದ ಐದು ಮಾರ್ಚ್ ಒಂದನೇ ತಾರೀಕು ಚೀನಹಳ್ಳಿ ಶಂಕರನ ಕೊಲೆ ಆಗಿತ್ತು ಅದೇ ಎರಡು ಸಾವಿರದ ಐದು ನವೆಂಬರ್ ಒಂದನೇ ತಾರೀಕು ಮಾರ್ಚ್ ಶಂಕರನ ಆಯಿತು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನೈನ್ ಮಂತ್ಸ್ಗೆ ಅದೇ ಚೀನಹಳ್ಳಿ ಶಂಕರನಿಗೆ ತುಂಬ ಆಪ್ತವಾಗಿದ್ದಂತಹ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ಭೀಕರವಾಗಿ ಕೊಲೆ ಆಗ್ತಾನೆ ಸಂಚಲನ ಮೂಡುತ್ತೆ ಇಡೀ ಬೆಂಗಳೂರು ಭೂಗತ ಜಗತ್ತೆ ಬೆಚ್ಚಿ ಬೀಳುವಂಥ ವಿಚಾರ ಅದು ಯಾಕೆಂದ್ರೆ ಸತ್ತಿರೋನು ಸಾಮಾನ್ಯವರ ಅಲ್ಲ ಮೋಸ್ಟ್ ನಟೋರಿಯಸ್ ಮತ್ತು ತುಂಬಾ ಹೆಸರಿದಂತ ವ್ಯಕ್ತಿ ಅಷ್ಟೇ ಖಡಕ್ ವ್ಯಕ್ತಿ ಯಾರದು ಅಂದರೆ ಮಂಜುನಾಥ್ ಅಲಿಯಾಸ್ ಮಚ್ಚ ನೋಡಿ ಶಂಕರಂದಾಗಿ ನೈನ್ ಮಂತ್ಸ್ಗೆ ಮಂಜುನಾಥ್ ಅಲಿಯಾಸ್ ಮಚ್ಚನ್ ಆಗಿದೆ ಮಚ್ಚ ಕೂಡ ಮಂಡ್ಯ ಟಿಚ್ಚು ಅಂದರೆ ಥ್ರೂ ಡೈರೆಕ್ಟ್ ಅಲ್ಲ ಥ್ರೂ ಮತ್ತೊಬ್ಬ ವ್ಯಕ್ತಿ ಆ ವ್ಯಕ್ತಿ ಮಂಡ್ಯಗೂ ಆ ವ್ಯಕ್ತಿಗೂ ಭಾರಿ ನಂಟು ಯಾಕಂದರೆ ಆ ವ್ಯಕ್ತಿ ಊರು ಮಂಡ್ಯ ಯಾರು ಯಾರ ವ್ಯಕ್ತಿ ಮತ್ತು ಆ ವ್ಯಕ್ತಿ ಮಂಜುನಾಥ್ಲಿಯಾಸ್ ಮಚ್ಚನ ಪಡೆಯಲ್ಲಿ ಪ್ರಮುಖವಾದ ವ್ಯಕ್ತಿ ಪ್ರತ್ ಅಂದರೆ ನಾನು ನೋಡ್ದಂಗೆ ಎದುರಿಕೆನೇ ಇಲ್ಲದೇ ಇರೋ ವ್ಯಕ್ತಿ ಡೋಸು ಅನ್ನೋದೇ ಆ ವ್ಯಕ್ತಿ ಇರಲಿಲ್ಲ ಅಂದರೆ ಮಚ್ಚಿನ ಮೇಲೆ ಅಷ್ಟು ಆ ರೇಂಜ್ಗೆ ನಾನು ಆ ಏನು ಒಬ್ಬ ವ್ಯಕ್ತಿ ಮೇಲೆ ಇನ್ನೊಬ್ಬ ವ್ಯಕ್ತಿ ಅಷ್ಟು ಆಪ್ತತೆ ಅಭಿಮಾನ ಇಟ್ಟಿರ್ತಾರಲ್ಲ ನಾನು ಎಲ್ಲೂ ನೋಡಿರಲಿಲ್ಲ ಯಾರ ವ್ಯಕ್ತಿ ಅಂದರೆ ದಟ್ ಈಸ್ ಕೋತಿ ರಾಮ ಓಕೆ ಏನು ನೀವು ವೀಕ್ಷರ ಅನ್ಕೋ ವೀಕ್ಷಕರು ಅನ್ಕೋಬೋದು ಏನಪ್ಪ ಅಪ್ಪ ಮಂಡ್ಯದ ಹೇಳ್ಕೊಂಡು ಬಂದು ಈ ಕಡೆ ಬೆಂಗಳೂರದೆಲ್ಲ ತೊಗೊಂಡ್ಬರ್ತಾವ್ರೆ ಅಂತ ಖಂಡಿತ ನಾನು ಹೇಳ್ದಲ್ಲ ಈಗ ಕೋತಿರಾಮ ಅಂತ ಈ ಹೆಸರು ಮುಂದಕ್ಕೆ ಬರುತ್ತೆ ಇದೇ ಮಂಡ್ಯ ಸ್ಟೋರಿಲಿ ಬಂದೇ ಬರುತ್ತೆ ಪ್ರಮುಖವಾದ ವಿಚಾರಕ್ಕೆ ಬರುತ್ತೆ ಅದಕ್ಕೆ ಈಗ ಒಂದು ಇದು ಕೊಟ್ಟೆ ಯಾಕೆ ಮತ್ತೆ ಇಲ್ಲಿ ಮ್ಯಾಚ್ ಆಗ್ತಿತ್ತು ಎರಡು ಸಾವಿರದ ಐದು ಎರಡು ಸಾವಿರದ ಐದು ಒಂಬತ್ತು ತಿಂಗಳು ಡಿಫ್ರೆನ್ಸ್ ಓಕೆ ಕಮಿಂಗ್ ಟು ದ ಸ್ಟೋರಿ ಚಿರ್ನಳ್ಳಿ ಶಂಕರನ ಕೊಲೆಯ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬಿರುತ್ತೆ ಈಗ ಇವರು ನೋವಲ್ ಇವರು ಇರ್ತಾರೆ ಯಾರೋ ಚಿರ್ನಹಳ್ಳಿ ಶಂಕರನ ಕಡೆಯವರು ಅನ್ಯಾಯವಾಗಿ ನೋಡಿ ಪೊಸಿಷನ್ ಹೆಂಗಿತ್ತು ವೀಕ್ಷಕರೇ ಚಿರ್ನಳ್ಳಿ ಶಂಕರಂದು ಮಚ್ಚಿಡಿದು ಅಬ್ಬರಿಸ್ಬೇಕಾದ್ರೆ ಅಖಾಡದಲ್ಲಿ ಮಚ್ಚಿಡಿದು ಅಬ್ಬರಿಸ್ಬೇಕಾದ್ರೆ ಶಂಕರನ್ನ ಯಾರೂ ಮುಟ್ಟಲಿಲ್ಲ ಈಗ ಆಲ್ಮೋಸ್ಟ್ ಅಲ್ಲ ಫೀಲ್ಡೇ ಬಿಟ್ಟಿದ್ದ ಶಂಕರನ ಮನಸ್ಸಲ್ಲ ಆ ಫೀ ಆ ಮೂಡೇ ಇರಲಿಲ್ಲ ಫೀಲ್ಡ್ ಮಾಡಬೇಕು ಅಂತ ಹೇಳ್ಕೊಂತಿರ್ತಿದ್ದೆ ಎಲ್ಲರ ಹತ್ರ ಈ ಸವಾಸ ನಮಗೆ ಸುಮ್ಮನೆ ಡಿಪಾರ್ಟ್ಮೆಂಟು ವರ್ಕು ಇವ್ರಿಗೂ ಯಾವ ಊರಲ್ಲ ಅಷ್ಟು ತಿಂಗಳು ಇವರು ಅಷ್ಟು ತಿಂಗಳು ನಮ್ಮ ಮನೆಗಳಲ್ಲಿ ನಾವಿರೋಕ್ಕಾಗಲ್ಲ ನಮ್ಗೆ ಬೇಕಿದು ಅಂತ ಹೇಳ್ತಿದ್ದ ಅಟ್ ದ ಸೇಮ್ ಟೈಮ್ ಸಾರ್ವಜನಿಕವಾಗಿ ಪೊಲಿಟಿಕ್ಸ್ಗೂ ಬರಬೇಕು ಅಂತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತ ಅಣಿಯಾಗಿದ್ದ ಅದ್ರ ಜೊತೆಗೆ ಶಂಕರನಿಗೆ ಒಂದು ಹೊಸ ಆಯಾಮ ಕೊಡಬೇಕು ಶಂಕರನ ಒಂದು ರಾಜಕೀಯ ಆಯಾಮದಲ್ಲಿ ಬೆಳಿಬೇಕು ಯಾಕೆಂದರೆ ಶಂಕರನಿಗೆ ಹುಡುಗರು ಜಾಸ್ತಿ ಹುಡುಗರು ಆತ್ಮೀಯರು ಸ್ನೇಹಿತರು ಜನನ ಭಾಳ ಚೆನ್ನಾಗಿ ಕೊಟ್ಟಿದ್ದ ಯಾರು ಚಿನ್ನಾಗಿ ಶಂಕರ ಸೊ ರಾಜಕೀಯಕ್ಕೆ ಬಂದು ಇದೆಲ್ಲ ಬಿಟ್ಬಿಟ್ಟು ಹೊಸ ಬದುಕನ್ನು ಆರಂಭಿಸಬೇಕು ಅಂತ ಇದ್ದಂಥ ಟೈಮಲ್ಲೇ ಹೊಡೆದಾಕಿದ್ರು ಯಾರನ್ನ ಚೀರ್ನಳ್ಳಿ ಶಂಕರನ ಓಕೆ ವಾಟ್ ನೆಕ್ಸ್ಟ್ ಚೀರ್ನಳ್ಳಿ ಶಂಕರನನ್ನು ಕೊಂದಂತಹ ಅಥವಾ ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳು ಟೋಟಲಿ ಅಪ್ಸ್ಕ್ಯಾಂಡಿಂಗ್ ಸ್ವಲ್ಪ ದಿವಸ ಆ ನಂತರ ಎಲ್ಲರೂ ಜೈಲು ಸೇರ್ತಾರೆ ಯಾವ ಜೈಲು ಸೇರ್ತಾರೆ ಅರೆಸ್ಟ್ ಆಗಿ ಎಲ್ಲರೂ ಜೈಲು ಸೇರ್ತಾರೆ ಯಾವ ಜೈಲು ದಟ್ ಈಸ್ ಮೈಸೂರು ಕಾರಾಗೃಹ ಓಕೆ ಯಾರ್ಯಾರು ಅರೆಸ್ಟ್ ಆಗಿ ಜೇಲಿಸಿರೋದು ಚೀನಳ್ಳಿ ಶಂಕರನ ಕೊಲೆಯ ಪ್ರಕರಣದಲ್ಲಿ ಅಂದರೆ ಎ ಒನ್ ಬಿಕ್ಲಾಶಿವ ಎ ಟು ಪ್ರಭಾ ಎ ತ್ರೀ ಮುನಗಾನಹಳ್ಳಿ ಯೋಗೇಶ ಎ ಫೋರ್ ರಘು ಅಲಿಯಾಸ್ ಕಪ್ಪೆ ರಘು ಎ ಫೈವ್ ಶಿವಕುಮಾರ್ ಎ ಸಿಕ್ಸ್ ಡೇಂಜರ್ ಶಿವ ಎ ಸೆವೆನ್ ಜಡೇಜಾ ರವಿ ಡೇಂಜರ್ ಶಿವ ಮತ್ತು ಜಡೇಜ ರವಿ ಎ ಸಿಕ್ಸು ಎ ಸೆವೆನ್ನು ಒನ್ ಟ್ವೆಂಟಿ ಬಿ ಕೊಲೆಗೆ ಪ್ರೇರಣೆ ಅನ್ನೋ ಇದು ಒಂದೊಂದು ಕ್ಲಾಸ್ ಇದೆಯಲ್ಲ ಇದರಲ್ಲಿ ಇದಷ್ಟು ಓಕೆ ಎ ಸಿಕ್ಸ್ ತನಕ ಅರೆಸ್ಟ್ ಆಗ್ತಾರೆ ಎಲ್ಲರೂ ಮೈಸೂರು ಜಿಲ್ಲೆಗೆ ಹೋಗ್ತಾರೆ ನೀವು ಕೇಳಬೋದು ಇಲ್ಲೇ ಮನೆಯಲ್ಲಿ ಇಲ್ಲೇ ಜಿಲ್ಲೆಲಿ ಇಲ್ಲಿಗೆ ಈ ಜಿಲ್ಲೆಗೆ ಯಾಕೆ ಹೋಗಿಲ್ಲ ಮೈಸೂರಿಗೆ ಯಾಕೆ ಶಿಫ್ಟ್ ಮಾಡೋದು ಇಟ್ಟರು ಅಂತ ಯಾಕಂದರೆ ಇಲ್ಲಿ ಜಿಲ್ಲೆ ಜಿಲ್ಲಾ ಕಾರಾಗೃಹದಲ್ಲಿ ಲೋಕಲಲ್ಲಿ ಆ ವ್ಯಕ್ತಿ ಇರ್ತಾನೆ ಅಣ್ಣನನ್ನು ಕಳೆದುಕೊಂಡ ಸಹೋದರ ಕುದ್ದು ಹೋಗಿರ್ತಾನೆ ಸೇಡ್ಗಾಗಿ ಹಪ್ಪ ಹಪ್ಪಿಸ್ತಾ ಇರ್ತಾನೆ ಸರಳ ಹಿಂದೆ ಇದ್ದರೂ ಕೂಡ ಇಲ್ಲ ಬಿಡಲ್ಲ ನಮ್ಮ ಅಣ್ಣನ ಕೊಲೆಗೆ ನಾನು ಸೇಡ್ ಕೊಟ್ಟೆ ಕೊಡ್ತೀನಿ ರಿವೆಂಜ್ ಕೊಟ್ಟೆ ಕೊಡ್ತೀನಿ ಅಂತ ಕೊತ 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 ಕುದೀತಾ ಇರ್ತಾನೆ ಯಾರು ಅಂದರೆ ಚೀರನಹಳ್ಳಿ ಶೂರ ಓಕೆ ಮಂಡ್ಯ ಜೈ ಜೈಲಲ್ಲಿ ಶ ಚೀರಿನಲ್ಲಿ ಶಿವರಾಮ ಇರ್ತಾರೆ ಅದೇ ಎಸ್ ಕೆ ರಾಮಣ್ಣದ ಕೇಸರಿ ಇನ್ನೂ ಬೇಲಾಗಿರಲ್ಲ ಪೂರ್ತಿ ಕೇಸ್ ಮುಗಿಸ್ಕೊಂಡೆ ಮುಂದೆ ರಿಲೀಸ್ ಆಗೋದು ಸೊ ಶಿವರಾ ಅಲ್ಲಿ ಮಂಡ್ಯ ಜೈಲಿಗೆ ಹೋದರೆ ಶು ಶಿವರಾಮ ಬಿಡೋಲ್ಲ ಖಂಡಿತ ಇವನ್ನೆಲ್ಲ ತಿಂದಾಕ್ತಾನೆ ಅಣ್ಣನ ಮೇಲಿನ ಕೋಪಕ್ಕೆ ಕೊತ ಕೊತ ಕುದಿರ್ತಾ ಕುದಿತಾ ಇರ್ತಾನೆ ಇನ್ನು ಅದರಲ್ಲೂ ಅಣ್ಣನ ಕೊಲೆಯ ಆರೋಪಿಗಳು ಅವನ ಮುಂದೆ ಹೋದರೆ ಶಿವರಾಮ ಸುಮ್ಮನಿರಲ್ಲ ಅನ್ನೋ ಕಾರಣಕ್ಕೆ ಜೈಲಲ್ಲಿ ಮತ್ತೆ ಭೀಕರವಾದ ಘಟನೆಗಳು ನಡೆಯುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಮೈಸೂರು ಜೈಲಿಗೆ ಶಿಫ್ಟ್ ಅಷ್ಟಾಗಿ ಸಹ ಅದೇ ಮಂಡ್ಯ ಜೈಲಲ್ಲಿ ಇರೋ ಜೈಲಲ್ಲಿ ಒಂದು ಕ್ಲಾಶ್ ನಡೆದೇ ನಡೆಯುತ್ತೆ ಏನದು ಕ್ಲಾಶ್ ಅಂದರೆ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಮೈಸೂರು ಇದ್ದಂಥ ವ್ಯಕ್ತಿ ಮಂಡ್ಯಗೆ ಬರ್ತಾನೆ ಅದೇ ಇದರಲ್ಲೇ ಜೈಲಲ್ಲಿ ಇದ್ದಂಗೆ ಜೈಲಿಂದ ಈ ಮಂಡ್ಯ ಜೈಲಿಗೆ ಶಿಫ್ಟ್ ಆಗ್ತದೆ ಮೈಸೂರಿಂದ ಆ ವ್ಯಕ್ತಿನ ಕಂಡು ಶಿವರಾಮ ಗುರ್ರಾಯಿಸಿ ಐತೆ ನಿನಗೆ ಬಿಡಲ್ಲ ಅಂಥೇಳಿ ಇಬ್ಬರು ಕಣ್ಣುಗಳ ನಡುವೆ ಸೇಡಿನ ಮಿಂಚು ಹರಿದಾಡುತ್ತೆ ಯಾರ ಯಾವ ವ್ಯಕ್ತಿ ಮೇಲೆ ಹರಿದಾಡೋದು ಯಾವ ವ್ಯಕ್ತಿ ಮೈಸೂರಿಂದ ಮಂಡ್ಯಕ್ಕೆ ಬಂದಿರೋದು ಜೈಲಿಗೆ ಅಂದರೆ ದಟ್ ಈಸ್ ಡೇಂಜರ್ ಡೇಂಜರ್ ಮಂಡ್ಯ ಜಿಲ್ಲೆಯಲ್ಲಿ ಡೇಂಜರ್ ಶಿವ ಬಂದಿದ್ದಾಗ ಅಲ್ಲಿನೂ ಕ್ಲಾಶ್ ಆಗುತ್ತೆ ಚೀನ ಶಿವರಾಮ ವರ್ಸಸ್ ಡೇಂಜರ್ ಶಿವ ಆ ನಂತರ ಮತ್ತೆ ಡೇಂಜರ್ ಶಿವನ್ನ ನಂಜನಗೂಡು ಮೈಸೂರು ಈ ಕಡೆ ಮತ್ತೆ ಶಿಫ್ಟ್ ಮಾಡಿಬಿಡ್ತಾರೆ ಇಷ್ಟೆಲ್ಲ ಆಯಿತು ವೇರ್ ಈಸ್ ದಟ್ ಮೇನ್ ಪರ್ಸನ್ ಟೋಟಲಿ ಶಂಕರನಿಗೆ ಕೊಲೆಗೆ ಸ್ಕೆಚ್ ಹಾಕಿ ಎಲ್ಲ ಈ ಬ್ಯಾಕಪ್ಪಲ್ಲಿ ನಿಂತು ಮಾಡಿಸಿದಂತಹ ವ್ಯಕ್ತಿ ಎಲ್ಲಿ ಯಾರು ಅಂದರೆ ಹೀ ಈಸ್ ಜ ರವಿ ಓಕೆ ಜಡೇಜ ರವಿ ಅರೆಸ್ಟ್ ಆಗಿರಲ್ಲ ಯಾಕೆ ಅಂದರೆ ಜಡೇಜ ರವಿ ಹೇಳದ್ನಲ್ಲ ಮೈಂಡ್ ಗೇಮಲ್ಲಿ ನಂಬರ್ ಒನ್ ಮೈಸೂರು ಹೋದರೆ ಅಲ್ಲಿ ಸೇಫ್ಟಿ ಅಷ್ಟೊಂದು ಇರಲ್ಲ ಹೋಗ್ಬೇಕಾಗಿರೋದೆ ಮಂಡ್ಯಾಗೆ ಮಂಡ್ಯಕ್ಕೆ ಬಂದರೆ ಫುಲ್ಲು ಸೆಕ್ಯೂರ್ಡ್ ಏರಿಯಾದ ಏರಿಯಾ ಹುಡುಗರು ಮತ್ತೊಂದು ಮಗದೊಂದು ಕರೆಕ್ಟ್ ಬೇಸ್ಮೆಂಟ್ ಆದರೆ ಮಂಡ್ಯಾಗೂ ಹೋಗಂಗಿಲ್ಲ ಯಾಕೆ బికాస్ ఈస్ దేర్ యారు చీరనహల్ శివరామ రవి డీసైడ్ మేము శివరమ జైలి ఆచేక బర తనక తను అరెస్ట్ ఆబారు ಹೋದ್ರೆ ಖಂಡಿತ ಶಿವರಾಮ ಬಿಡೋಲ್ಲ ಅನ್ನೋದು ರವಿ ಗೊತ್ತಿತ್ತು ಮತ್ತೆ ಗಲಾಟೆ ಹಾಗೆ ಆಯ್ತೈತಿ ಅಕಸ್ಮಾತ್ ಅಲ್ಲೇಗೆ ಇಲ್ಲಿ ಜೋರಾಗ್ಬಿಟ್ರೆ ಗತಿ ಏನು ಯಾಕೆಂದರೆ ಎಸ್ ಕೆ ರಾಮನ ಕೇಸಲ್ಲಿ ಆಲ್ರೆ ಸುಮಾರು ಕಾಲದಿಂದ ಶಿವರಾಮ ಅಲ್ಲೇ ಇರು ಇಲ್ಲಿ ಶಿವರಾಮ ಡೋ ಶಿವರಾಮ ಅಂಡ್ ಟೀಮ್ ಡೋಲ್ ಮಂಜ ಹೆಸರುಗಳು ನಾವು ಲಾಸ್ಟ್ ಟೈಮ್ ಯೋಗೇಶ ಅವರೆಲ್ಲ ಇರೋದು ಶಿವರಾಮು ಟೀಮು ನನ್ನನ್ನು ಬಿಡೋಲ್ಲ ಅನ್ನೋದು ರವಿಗೆ ಆ ಒಂದು ವಿಚಾರ ಇರುತ್ತೆ ಆ ಎಚ್ಚರಿಕೆ ಇರುತ್ತೆ ಕಡೆಗೆ ಜಡೇಜಾ ರವಿ ಅಂದರೆ ಫುಲ್ ಅಪ್ಸ್ಕ್ಯಾಂಡಿಂಗ್ ಹುಣ್ಸೂರು ಆ ಊರು ಈ ಊರು ಮಂಡ್ಯ ಬಿಟ್ಟು ಎಲ್ಲ ಕಡೆ ನೈಟ್ ಮಾತ್ರ ಒಂದು ರೌಂಡ್ ಮಂಡ್ಯಕ್ಕೆ ಬಂದು ಹೋಗ್ತಾ ಇದ್ದಿದ್ದು ಪೊಲೀಸರು ಹುಡುಕ್ತಾನೆ ಇರ್ತಾರೆ ಖರಾಬ್ ಅಪ್ಸ್ಕ್ಯಾಂಡಿಂಗ್ ಯಾರು ಜಡೇಜ ರವಿ ಜಡೇಜ ರವಿ ಅಬ್ಸ್ಕ್ಯಾಂಡಿಂಗಲ್ಲಿ ಓಡಾಡ್ತಾ ಇದ್ದಾನೆ ಸಿಕ್ಕಿಲ್ಲ ಅರೆಸ್ಟ್ ಆಗಿಲ್ಲ ಜೈಲಲ್ಲಿ ಜೈಲಲ್ಲಿ ಚಿನ್ನ ಶಿವರಾಮ ಇದ್ದಾನೆ ಶಂಕರನ್ ತಮ್ಮ ಅಂಡ್ ಟೀಮ್ ಇದೆ ಆದರೆ ಇದೇ ಟೈಮಲ್ಲಿ ಜಡೇಜರ ಅಬ್ಸ್ಕ್ಯಾಂಡ್ ಇರೋ ಟೈಮಲ್ಲೇ ಆ ದೊಬ್ಬ ಕಡಕ್ಕ ಹುಡುಗ ಶಂಕರನ ಟೀಮಲ್ಲಿ ಇದ್ದಂಥ ಹುಡುಗ ಆ ಕಾಡದಲ್ಲಿ ತೊಡೆತಟ್ಟಿ ನಿಲ್ತಾನೆ ಇಲ್ಲ ನಮ್ಮ ಶಂಕರನಂಗೆ ಕೊಲೆಗೆ ನಾನು ರಿವೆಂಜ್ ಕೊಟ್ಟೇ ಕೊಡ್ತೀನಿ ಬಿಡೋದೇ ಇಲ್ಲ ಚಾನ್ಸೇ ಇಲ್ಲ ಜಡೇಜ ರವಿನ ಬಿಡಲ್ಲ ಅಂತ ಅಬ್ಬರಿಸ್ತಾ ಇರ್ತಾನೆ ಯಾರದು ದ ನ್ಯೂ ಕ್ಯಾರೆಕ್ಟರ್ ಯಾರು ಹಾಗೆ ಚಿನ್ನಹಳ್ಳಿ ಶಂಕರನ ಕೊಲೆಗೆ ರಿವೆಂಜ್ ಕೊಡಬೇಕು ಅಂತ ಸೆಟೆದು ನಿಂತ ವ್ಯಕ್ತಿ ಅಂದರೆ ದಟ್ ಈಸ್ ಗೋಪಾಲಪುರ ಕಿಟ್ಟಿ ವೀಕ್ಷಕರೇ ಏನಿದು ಹೊಸ ಹೆಸರು ಬಂದ್ಬಿಡ್ತು ಅಂತ ಆ್ಯಕ್ಚುಲಿ ಹೊಸ ಹೆಸರು ಅಲ್ಲ ಲಗ್ಗ ಹೆಂಗ್ ಲೆಕ್ಕ ತೊಗೊಂಡ್ರೆ ಪ್ರಮುಖವಾಗಿ ಬಂದಿಲ್ಲ ಹೆಸರು ಚೀನಳ್ಳಿ ಶಂಕರಿಗೆ ತುಂಬ ಆತ್ಮೀಯನಾಗಿದ್ದಂಥ ವ್ಯಕ್ತಿ ಗೋಪಾಲ್ಪುರ ಕಿಟ್ಟಿ ನಾನು ನಿಮ್ಗೆ ಹಿಂದೆ ಸಲ ಹೇಳಿದ್ದೆ ವೀಕ್ಷಕರೇ ಇಸ್ಪೀಟ್ ಆಡಬೇಕಾದ್ರೆ ಜಡ ಜಡ ಹುಟ್ಟಿ ಅಟ್ಯಾಕ್ ಹೋದಾಗ ಅಲ್ಲಿ ಜಂಪ್ ಮಾಡಿ ಹೋದಾಗ ಮೋಸ್ಟ್ಲಿ ಒಬ್ಬರಿಗೆ ಕಿಟ್ಟಿಗೆ ಮೂಳೆ ಇದಾಗಿರೋದು ಕಾಲು ಅಂತ ಹೇಳಿದ್ನಲ್ಲ ಆ ವ್ಯಕ್ತಿ ಅಂದರೆ ಸದಾ ಚೀನಳ್ಳಿ ಶಂಕರನ ಜೊತೆ ಸಾಥ್ ಕೊಟ್ಕೊಂಡು ಖಡಕ್ಕಾಗಿದ್ದಂಥ ವ್ಯಕ್ತಿ ಈಗ ಕುದ್ದೋಗಿರ್ತಾನೆ ಚಿನ್ನಳ್ಳಿ ಶಂಕರನ ಕೊಲೆಯಿಂದಾಗಿ ಜಡೇಜ ರವಿ ಮೇಲೆ ರಿವೆಂಜ್ ತೊಗೋಬೇಕು ಅಂತ ಅರ್ ಏನು ಸಸ್ಪೆನ್ಸಲ್ಲಿ ತೆರೆ ಎಲ್ಲ ಕಡೆ ಹೇಳ್ಕೊಂಡಿರ್ತಾನೆ ಬಿಡೋಲ್ಲ ನಾನು ಬಿಡಲ್ಲ ಅಂತ ಮಾತ್ರ ಅಲ್ಲ ಜಡೇಜ ರವಿ ಎಲ್ಲಿ ಏನು ಇನ್ಕಮಿಂಗ್ ಸಮಥಿಂಗ್ಗಳೆಲ್ಲಿ ಬರ್ತಾಯಿರ್ತೋ ಅಲ್ಲೆಲ್ಲ ಹೋಗಿ ಇರ್ತಾನೆ ಬಿಡಲ್ಲ ನಾನು ಹೊಡೆದೇ ಹೊಡಿತೀನಿ ಅಂತ ಹಾಗೆ ಅಕ್ಕಾಡದಲ್ಲಿ ಬಹಿರಂಗವಾಗಿ ಬಿಡಲ್ಲ ಜಡೇಜಾ ರವಿನ ಹೊಡಿತೀ ಅಂತ ಇರ್ತಾ ಇದ್ನಲ್ಲ ಗೋಪಾಲ್ಪುರ ಕಿಟ್ಟಿ ಅವನ ಕೂಗು ಅವನ ಕೋಪ ಅವನ ತಾಪ ಅವನ ಸೇಡಿನ ಸಂಚಲನ ಆ ವ್ಯಕ್ತಿಗೆ ಮುಟ್ಟೆ ಮುಟ್ಟುತ್ತೆ ಆ ವ್ಯಕ್ತಿ ಕಿವಿಗೆ ಯಾರು ಯಾವ ವ್ಯಕ್ತಿ ಕಿವಿಗೆ ದಟ್ ಈಸ್ ಜಡೇಜಾರ್ ರವಿ ಸೊ ಇಲ್ಲಿ ಹೆಂಗ ಬಂತು ಪರಿಸ್ಥಿತಿ ಅಂದರೆ ಆಚೆ ಆಲ್ರೆಡಿ ಗುಡ್ರನ್ನಾಕೊಂಡು ರೌಂಡ್ಸ್ ಮಾಡ್ತಾನೆ ಯಾರು ಗೋಪಾಲ್ಪುರ ಕಿಟ್ ಯಾರ ವಿರುದ್ಧ ಜಡೇಜ ರವಿ ವಿರುದ್ಧ ಜಡೇಜ ರವಿಗೆ ಮೆಸೇಜ್ ಬರುತ್ತೆ ಜಡೇಜಾ ರವಿ ಹೋದ ಕಡೆ ಒಂದು ಕಡೆ ಎಲ್ಲೆಲ್ಲಿ ಹೋಗ್ತಾನೆ ಬರ್ತಾನೆ ಜಡೇಜರವಿಗೆ ಮೆಸೇಜ್ ಆರಾಮಾಗಿ ಗೊತ್ತಾಗುತ್ತೆ ಅದರಲ್ಲೂ ಮೆಸೇಜ್ ತೆಗೆಯೋದ್ರಲ್ಲಿ ಜಡೇಜ ರವಿ ಎತ್ತಿದ ಕೈ ಸೊ ಏನೀಗ ಜೈಲಿಗೆ ಹೋಗೋಣ ಅಂದರೆ ಅಲ್ಲಿ ಶಿವರಾಮ್ ಬೈಲಲ್ಲಿರೋಣ ಅಂದರೆ ಇಲ್ಲಿ ಆ ಹೊರ್ಗಡೆ ಗೋಪಾಲ್ಪುರ ಕಿಟ್ಟಿ ಈ ನಡುವೆ ಒಂದು ಸಾಂದರ್ಭಿಕ ಸನ್ನಿವೇಶ ನಡೆಯುತ್ತೆ ಜಡೇಜ ರವಿಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ ಆ ಸನ್ನಿವೇಶ ಸಮಯ ಸಂದರ್ಭ ಸಾಂದರ್ಭಿಕ ಸನ್ನಿವೇಶ ಸರ್ಕಮ್ಸ್ಟೆನ್ಸಸ್ ಅಂಡ್ ಸಿಚುಯೇಷನ್ಸ್ ಹೆಂಗೆ ಬರುತ್ತೆ ಕೆಲವೊಂದು ಟೈಮಲ್ಲಿ ಅಂದರೆ ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಜೈಲಿಂದ ಬಿಡುಗಡೆ ಆಗ್ತಾನೆ ಆ ವ್ಯಕ್ತಿ ಬಿಡುಗಡೆ ಆಗ್ತಾನೆ ಅನ್ನೋ ಸುದ್ದಿನೇ ಮಂಡ್ಯದಲ್ಲಿ ಒಂದು ರೀತಿ ಉಬ್ಬೇರ್ಸಿ ನೋಡೋಂಗಾಗುತ್ತೆ ಓ ಜೈಲಿಂದ ಬಂದ ಮುಂದೇನು ಅನ್ನೋ ಥರ ಯಾರ ವ್ಯಕ್ತಿ ಅಂದರೆ ದಟ್ ಈಸ್ ಒನ್ಸ್ ಅಗೇನ್ ಚೀರನಹಳ್ಳಿ ಶಿವರಾಮ ಸೊ ಚೀರಿನಹಳ್ಳಿ ಶಿವರಾಮ ರಿಲೀಸ್ ಆಗೋದನ್ನೇ ಕಾಯ್ತಾ ಇದ್ದ ಜಡೇಜಾ ರವಿ ಆ ಕಡೆ ಚನ್ನಪಟ್ಟಣದಲ್ಲಿ ಅರೆಸ್ಟ್ ಆಗ್ತಾನೆ ಅರೆಸ್ಟ್ ಆಗ್ತಾನೆ ಸರಳರಾಗ್ತದೆ ಯಾಕಂದರೆ ಚನ್ನಪಟ್ಟಣದಲ್ಲಿ ಹಳೆ ಅಧಿಕಾರಿಗಳು ಇಲ್ಲಿದ್ದಂಥವ್ರು ಇರ್ತಾರೆ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಆಗ್ತಾನೆ ಸೊ ಹೆಂಗಾಗುತ್ತೆ ಸುಚುವೇಶನ್ ಅಂದರೆ ಚೀರ್ನಳ್ಳಿ ಶಿವರಾಮ್ ಬಾಹರ್ ಜಡೇಜಾ ರವಿ ಅಂದರ್ ಅಂದರ್ ಬಾಹರ್ ಅಂದರ್ ಬಾಹರ್ ಇನ್ ಅಂಡರ್ ವರ್ಲ್ಡ್ ಜಡೇಜಾ ರವಿ ಅಂದರು ಚೀರ್ನಳ್ಳಿ ಶಿವರಾಮ ಬಾಹರ್ ಸೊ ವಾಟ್ ನೆಕ್ಸ್ಟ್ ಇಷ್ಟಕ್ಕೆ ನಿಂತೋಗುತ್ತಾ ಈ ಗ್ಯಾಂಗ್ ವಾರು ಈ ಕದನ ಈ ಭೀಕರ ಕದನಗಳು ಇಲ್ಲಿಗೆ ನಿಲ್ಲುತ್ತಾ ನೋ ಚಾನ್ಸ್ ಮತ್ತೊಂದು ತಲೆ ಹುರುಳುತ್ತೆ ಯಾರ್ದು ಹೇಗೆ ಎಲ್ಲಿ ತುಂಬ 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 ರೋಚಕವಾದ ವಿಚಾರಗಳು ಮುಂದಿನ ಸಂಚಿಕೆ